ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ತುಂಬಾ ವೀಡಿಯೋಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಮತ್ತು ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಮಾಡಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ನನಗೆ ಹೇಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಈ ಥರ ಮಾಡಿದ್ರೆ ಇಷ್ಟ ಆಗ್ಬೋದೇನೋ ಆ ಥರ ಅಂದ್ಕೊಂಡು ಸ್ವಲ್ಪ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗಲ್ಲಿ ನಾನು ಟೀ ಕುಡಿತಾ ಇದ್ದೀನಿ. ಟೀ ಕಾಣಿಸ್ತಿಲ್ಲ, ಸ್ವಲ್ಪನೇ ತೊಗೊಂಡಿದ್ದೀನಿ. ಟೀ ಕುಡಿತಾ ಇದ್ದೀನಿ. ಹಾಗೆ ನನ್ನ ವೀಡಿಯೋಸ್ಗೆ ತುಂಬಾ ರೆಸ್ಪಾಂಡ್ ಬರ್ತಿದೆ. ಅದು ಚಿಕ್ಕ ರೆಸ್ಪಾಂಡ್ ಬೇರೆ ಯೂಟ್ಯೂಬರ್ಸ್ಗಾಗಿರ್ಬೋದು, ಬಟ್ ಅದು ನನಗೆ ತುಂಬಾ ದೊಡ್ಡ ರೆಸ್ಪಾನ್ಸ್ ಅಂತ ಹೇಳ್ಬೋದು. ನಾನು ಯಾರಂತಲೇ ಗೊತ್ತಿಲ್ಲ, ಗೊತ್ತಿಲ್ಲ ಅಂದ್ರೂ ನನ್ನ ವೀಡಿಯೋಸ್ನ ನೋಡಿ ಈ ಥರ ಮಾಡಿ ಆ ಥರ ಮಾಡಿ ಅಂತ ಸಜೆಷನ್ ಮಾಡ್ತೀರಾ, ಅದು ನಂಗೆ ತುಂಬ ಖುಷಿಯಾಗುತ್ತೆ. ಮತ್ತು ಇನ್ನು ಯಾವ ಥರ ನಿಮಗೆ ನನ್ನ ಕಡೆಯಿಂದ ವೀಡಿಯೋಸ್ನ ಮಾಡಬೇಕು ಅನಿಸುತ್ತೋ ನಾನು ಡೆಫಿನೆಟ್ಲಿ ನನಗೆ ಹೇಳಿ ನಾನು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ವೀಡಿಯೋಸ್ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ, ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತಾ, ಇಲ್ಲ ಏನಾದರೂ ಮೇಕಪ್ ವೀಡಿಯೋಸ್ ಇಷ್ಟ ಆಗುತ್ತಾ, ಆ ಥರ ಯಾವ ಥರ ವೀಡಿಯೋಸ್ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೋ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಹೋಮ್ ಟೂರ್ನ ತುಂಬ ಜನ ಕೇಳಿದ್ರೆ, ಹೋಮ್ ಟೂರ್ ಮಾಡಷ್ಟು ದೊಡ್ಡದು ನಮ್ಮ ಮನೆ ಅಲ್ಲ, ಬಟ್ ಚಿಕ್ಕದು, ನಮ್ಮಿರೋ ಮೂರು ಜನಕ್ಕೆ ಚೆನ್ನಾಗಿ ಆಗುತ್ತೆ. ನಾವಿದ್ದಿದ್ದೆ ಫೋರ್ ಮೆಂಬರ್ಸ್ ಅಲ್ವಾ, ಗಾನವಿ ಇದ್ದಾಗ ಫೋರ್ ಮೆಂಬರ್ಸ್ ಇದ್ದಿರಿ, ಇವಾಗ ತ್ರೀ ಮೆಂಬರ್ಸಲ್ಲಿ ನಾನು, ನಮ್ಮ ಮಮ್ಮಿ, ರಶ್ಮಿ ಅಷ್ಟೇ, ಇಷ್ಟೇ ನಾವು ಮೂವರ ಇರೋದು. ಮಾಡ್ತೀನಿ ಹೋಮ್ ಟೂರ್ ಮಾಡಿ ತೋರಿಸಿದ ಸ್ಟಾರ್ಟಿಂಗ್ ಕೇಳ್ತಾ ಇದ್ರಿ. ಇವಾಗ ಯಾರು ಅಷ್ಟೊಂದು ಕೇಳಲ್ಲ, ಇವಳು ಮಾಡೇ ಇಲ್ಲ ಅಂದ್ಬಿಟ್ಟು ಯಾರು ಕೇಳೇ ಇಲ್ಲನೋ ಅಂದ್ಬಿಟ್ಟು ಅಂದ್ಕೊಂಡೆ. ತುಂಬ ಜನ ಸ್ಟಾರ್ಟಿಂಗ್ ಅದನ್ನ ಕೇಳ್ತಾ ಇದ್ರಿ, ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ. ನಾನು ಅಂದ್ಕೊಂಡೆ ಹೆಂಗೆ ಹೋಮ್ ಟೂರ್ ಮಾಡೋದು ಅಂತ, ನಮ್ಮ ಮಮ್ಮಿನ ಕೇಳಿದೆ. ನಮ್ಮ ಮಮ್ಮಿ ಮಾಡು ಅಂತ ಹೇಳಿದ್ರು, ನಮ್ಮ ಮಮ್ಮಿ ಏನೂ ಹೇಳಿಲ್ಲ. ಬಟ್ ನನಗೆ ಏನೋ ಗೊತ್ತಿಲ್ಲ ಹೋಮ್ ಟೂರ್ ಮಾಡಬೇಕಂತ ಅನಿಸೇ ಇಲ್ಲ, ಬಟ್ ಮಾಡಿ ಒಂದ್ಸರಿ ನಮ್ಮ ಹೋಮ್ ಟೂರ್. ಮತ್ತು ನನ್ನ ಸ್ಕಿನ್ ಬಗ್ಗೆ ತುಂಬ ಜನ ಕೇಳಿದ್ರೆ, ನನ್ನ ಸ್ಕಿನ್ ಎಷ್ಟು ವರ್ಸ್ಟ್ ಆಗಿತ್ತಂದರೆ ಫುಲ್ ಇಷ್ಟು ಪಿಂಪಲ್ಸ್ ಎಲ್ಲ ಇತ್ತು. ನಾನು ಸಿಟಾಫಿಲ್ ಸೋಪ್, ಮತ್ತು ನಾನು ಇದು ಪದೇ ಪದೇ ಹೇಳ್ತಾ ಇದ್ದೀನಿ, ಸಿಟಾಫಿಲ್ ಸೋಪ್ ಮತ್ತು ಸಿಟಾಫಿಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ ಮೇಲೇ ನಾನು ಕಡಿಮೆ ಆಗಿದ್ದು. ಅದು ಒಂದು ಏಜಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಅದು ಅಸಹ್ಯ ಕಾಣಿಸುತ್ತೆ, ಫೀಲ್ ಆಗುತ್ತೆ. ಬೇರೆಯವರೆಲ್ಲ ಏನಿನ್ ಮುಖ ಈ ಥರ ಇದೆ, ನಿನ್ನ ಮುಖ ಈ ಥರ ಇದೆ ಅಂದಾಗ ವಿ ಫೀಲ್ ಇಟ್. ಆವಾಗ ಒಂದು ಸಣ್ಣ ಏಜಲ್ಲ, ಆವಾಗ ಏನು ಮಾತಾಡೋಕ್ಕಾಗಲ್ಲ ನಾವು ಬೇರೆಯವ್ರ ಜೊತೆ. ಸೊ ಅಷ್ಟು ನಾನು. ಹಾಗೆ ಈಗ ನಾನು ಲಂಚ್ ತಿಂತಾ ಇದ್ದೀನಿ. ಇಟ್ಸ್ ಆಲ್ರೆಡಿ 1:30. ಮೊಸರು ಮತ್ತು ಅನ್ನ. ನಾನಿವತ್ತು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಾಡಕ್ಟ್ ಬಂದು ನ್ಯೂಡ್ ಅವರ ಏರ್ ರಿಮೂವಲ್ ಸ್ಪ್ರೇ ಅಂತ ಹೇಳಿ. ಈ ಪ್ರಾಡಕ್ಟಲ್ಲಿ ನೀವು ನಿಮ್ಮ ಅನ್ವಾಂಟೆಡ್ ಹೇರ್ನ ರಿಮೂವ್ ಮಾಡ್ಕೋಬೋದು, ಕಾಲಲ್ಲಿ ಮತ್ತು ಕೈಯಲ್ಲಿ. ಏನಾದರೂ ಅನ್ವಾಂಟೆಡ್ ಹೇರ್ ಇದ್ದರೆ ನೀಟಾಗಿ ರಿಮೂವ್ ಆಗುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲ್ಫ್ ಗ್ರೂಮಿಂಗ್ ಬಂದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ರಿಗೂ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಬಾಡಿಗೆ ಮತ್ತು ನಮ್ಮ ಒಂದು ಔಟ್ಲುಕ್ ನಾವು ತೋರಿಸೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಇದನ್ನೆಲ್ಲ ಕೇರ್ ಮಾಡೋದು. ನಮ್ಮ ಬಾಡಿ ಹೇರ್ನ ರಿಮೂವ್ ಮಾಡೋಕ್ಕೆ ತುಂಬಾ ಮೆಥಡ್ಸ್ ಇದೆ. ರೇಸರ್ ಮತ್ತು ಟ್ರಿಮ್ಮರ್ ಮತ್ತು ವ್ಯಾಕ್ಸಿಂಗ್ ಎಲ್ಲ ತುಂಬ ಪೇನ್ಫುಲ್ ಆಗಿರುತ್ತೆ. ಸ್ವಲ್ಪ ಜನ ಥಿಂಕ್ ಮಾಡ್ತಾ ಇದ್ದೀರಾ ಏನಾದರೂ ಟ್ರೈ ಮಾಡಬೇಕು ಅಂತಂದರೆ, ಡೆಫಿನೆಟ್ಲಿ ಗೋ ಫಾರ್ ಇಟ್. ಸ್ವಲ್ಪ ಜನ ಇರ್ತೀರ ಟ್ರೈ ಮಾಡಿದೆ ಏನೂ ಬೇಡ ಅಂತ ಹೇಳಿ. ಇದು ಈ ಪ್ರಾಡಕ್ಟ್ ಬಂದು ನಮ್ಮ ಮೇಲೆ ಏನಿದೆಯೋ ಹೇರು ಅದನ್ನ ಮಾತ್ರ ನೀಟಾಗಿ ರಿಮೂವ್ ಮಾಡುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ. ಈ ಒಂದು ಪ್ರಾಡಕ್ಟ್ ಕೂಡ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಹೇಗೆ ಹೇರ್ ರಿಮೂವ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ದಟ್ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲೇ ನೀವು ಹೇರ್ನ ರಿಮೂವ್ ಮಾಡ್ಬೋದು. ಸೊ ಈಗ ನಾನು ಒಂದ್ಸರಿ ಈ ಥರ ಮಾಡಿ ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಬಿಟ್ಟು ನಾವು
ವೆಟ್ ಬಟ್ಟೆಯಲ್ಲಿ ಒರೆಸ್ಬೇಕಾಗುತ್ತೆ, ಆಗ ನಮ್ಮ ಹೇರ್ ಎಲ್ಲ ನೀಟಾಗಿ ರಿಮೂವ್ ಆಗಿರುತ್ತೆ. ಸ್ವಲ್ಪ ಅದಾದಮೇಲೆ ನಾವು ಒಂದು ಕರ್ಚೀಫ್ನಲ್ಲಿ ಏನಾದರೂ ಒಂದು ಬಟ್ಟೆ ವೇಸ್ಟ್ ಬಟ್ಟೆನ ವೆಟ್ ಮಾಡಿ ವೈಪ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಅನ್ವಾಂಟೆಡ್ ಹೇರ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ, ಮತ್ತು ಮೇಯ್ನ್ಲಿ ಪೇಯ್ನ್ ಇರೋದಿಲ್ಲ ನಮಗೆ. ಸೊ ಆರಾಮಾಗಿ ರಿಮೂವ್ ಮಾಡ್ಕೋಬೋದು, ನನ್ನ ಹೇರ್ ಎಲ್ಲ ನೀಟಾಗಿ ರಿಮೂವ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಎಲ್ಲಾದರೂ ಹೋಗೋಂಗಿದ್ರೆ ಮತ್ತು ಆಫೀಸ್ ಹೋಗೋರಿದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ. ಸೊ ಈಸಿಯಾಗಿ ನೀವು ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ವೈಪ್ ಮಾಡಿದ್ರೆ ನಿಮ್ಮ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಒಂದು ಬೆಸ್ಟ್ ವೇ ಆ್ಯಂಡ್ ಈಸಿ ವೇ ನಿಮ್ಮ ಹೇರ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ. ಸೊ ಯಾರಾದರೂ ಟ್ರಾವೆಲ್ ಮಾಡೋರಿದ್ರೆ ಡೆಫಿನೆಟ್ಲಿ ಕನ್ವೀನಿಯಂಟಾಗಿ ನೀವು ಟ್ರಾವೆಲ್ ಮಾಡೋವಾಗ ತೊಗೊಂಡೋಗಿ ನಿಮಗೆ ಅಲ್ಲಿ ಯೂಸ್ಫುಲ್ ಆದರೆ ಯೂಸ್ ಮಾಡ್ಕೊಂಡು. ಜೋಜುಬ ಆಯಿಲ್, ಸನ್ಫ್ಲವರ್ ಆಯಿಲ್ ಮತ್ತು ಆಲೋವೀರಾ ಬಂದು ನಿಮಗೆ ಮಾಯಿಶ್ಚರೈಸ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಮತ್ತು ನೀಮ್ ಆಯಿಲ್ ಕೂಡ ಇರುತ್ತೆ, ಇದು ಪ್ಯಾರಬನ್ ಫ್ರೀ ಕೂಡ ಆಗಿರುತ್ತೆ. ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನೀವು ಯಾವುದೇ ರೆಡ್ನೆಸ್ಸು ಮತ್ತು ಇಚ್ಚಿಂಗು ಆ ಥರ ಯಾವುದೇ ಒಂದು ಇರಿಟೇಷನ್ನ ನೀವು ಫೇಸ್ ಮಾಡೋದಿಲ್ಲ. ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಇದನ್ನ ಬೋತ್ ಮೆನ್ ಆ್ಯಂಡ್ ವಿಮೆನ್ ಕೂಡ ಯೂಸ್ ಮಾಡ್ಬೋದು, ಅಕಾರ್ಡಿಂಗ್ ಟು ಯುವರ್ ವಿಶ್ ನೀವು ಯೂಸ್ ಮಾಡ್ಬೋದು. ಬಟ್ ಫೇಸ್, ಆರ್ಮ್ಪಿಟ್ಸ್ ಈ ಥರ ಕಡೆಯೆಲ್ಲ ನೀವು ಯೂಸ್ ಮಾಡೋಕ್ಕಾಗೋದಿಲ್ಲ, ಇದನ್ನ ಸೆನ್ಸಿಟಿವ್ ಕಡೆಯೆಲ್ಲ ಯೂಸ್ ಮಾಡೋಂಗಿಲ್ಲ. ಬರೀ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ನೀವು ಯೂಸ್ ಮಾಡಿಕೊಂಡು ನೀಟಾಗಿ ನಿಮ್ಮನ್ನ ಸ್ಟೈಲ್ ಮಾಡ್ಬೋದು. ಸೊ ನೀವೇನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂತಿದ್ರೆ www.everteenneud.com ಅನ್ನೋ ವೆಬ್ಸೈಟಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು. ಮತ್ತು ಈ ಒಂದು ಪ್ರಾಡಕ್ಟ್ ಬಂದು ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲಬಲ್ ಇದೆ. ಸೊ ಬೇಗ ಬೇಗ ಹೋಗಿ ಶಾಪ್ ಮಾಡಿ, ಮತ್ತು ನೀವು ಕೂಡ ಟ್ರೈ ಮಾಡಿ. ಶುಕಿ ಬರ್ತ್ಡೇ ದಿವಸ ಹಾಕೊಂಡಿದ್ದ ಡ್ರೆಸ್ನ ತುಂಬ ಜನ ಕೇಳಿದ್ದೀರಾ, ಸಾರಿ ಫಾರ್ ದ ಲೇಟ್ ಇನ್ಫಾರ್ಮೇಷನ್. ಇವಾಗ ತೋರಿಸ್ಬಿಡ್ತೀನಿ ನಿಮಗೆ ಆ ಡ್ರೆಸ್ ಹೇಗಿದೆ ಅಂತ. ಸೊ ಈ ಒಂದು ಡ್ರೆಸ್ಸಸ್ಸು, ಈ ಡ್ರೆಸ್ ಬಂದು ನೋಡೋಕ್ಕೆ ಮುಂದೆ ವಿ ನೆಕ್ ಇದೆ, ಮತ್ತು ಇಲ್ಲಿ ಪಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ, ಫುಲ್ ಬರುತ್ತೆ ನಿಮಗೆ. ಸೊ ಪಫ್ ಸ್ಲೀವ್ಸ್, ಅದಕ್ಕೆ ಒಂದು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಹಾಕ್ಕೊಂಡಾಗ ಈ ಥರ ಆಗುತ್ತೆ, ನಿಮಗೆ ಕನ್ವೀನಿಯಂಟ್ ಆಗಿರುತ್ತೆ ಹಾಕ್ಕೊಳ್ಳೋಕ್ಕೆ. ಸೊ ಈ ಸೈಡು ಹಾಗೆ ಇದೆ, ಮತ್ತು ಇಲ್ಲಿ ಬಂದು ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ, 20 ನಿಮಗೆ ಎಲಾಸ್ಟಿಕ್ ಬರುತ್ತೆ, ಸಾರಿ 20 ಎಲಾಸ್ಟಿಕ್ ಬರುತ್ತೆ. ಮತ್ತು ನಾರ್ಮಲ್ ಕೆಳಗಡೆ ಈ ಥರ ಇದೆ ಈ ಡ್ರೆಸ್ಸು, ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಡ್ರೆಸ್ದು ಕೂಡ, ನೀವು ಹೋಗಿ ಬೈ ಮಾಡ್ಬೋದು. ತುಂಬ ಜನ ಕೇಳಿದ್ರಿಂದ ನಾನು ಈ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕಲರ್ ಬಂದು ಪಿಂಕ್ ಇರುತ್ತೆ, ಮತ್ತು ಗ್ರೇ ಕಲರ್ ಲೀವ್ಸ್ ಇರುತ್ತೆ, ಮತ್ತು ಬ್ಲ್ಯಾಕ್, ಓಕೆ ಡಾರ್ಕ್ ಬ್ಲೂ ಅಲ್ಲ, ಇದು ಬ್ಲ್ಯಾಕ್ ಕಲರ್ ಫ್ರಾಕ್ ಇರುತ್ತೆ. ನೆಕ್ಸ್ಟ್ ನಂದು ಬಂದು ಈ ಥರ ಇರುತ್ತೆ, ನಂದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬೇರೆ ಈ ಥರ ಇರುತ್ತೆ ಅಂತೇಳಿ, ಕ್ಲೋಸ್ ಇರುತ್ತೆ ಅಂತೇಳಿ. ಇದು ಬಂದು ನಾವೇ ಟೈ ಮಾಡ್ಕೋಬೇಕು, ಈ ಥರ ಎರಡು ನಾಟ್ ಕೊಟ್ಟಿರ್ತಾರೆ ಅದನ್ನ ನಾವೇ ಟೈ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ ಬಂದು ಬೆಲ್ ಸ್ಲೀವ್ಸ್ ಇಟ್ಟಿದ್ದಾರೆ ಈ ಥರ ಇರುತ್ತೆ, ಮತ್ತು ನಾರ್ಮಲ್ ಕೆಳಗಡೆ ಬಂದು ಈ ಥರ ಕೊಟ್ಟಿರ್ತಾರೆ, ಅದನ್ನ ನಾವು ಜಾಕೆಟ್ ಥರ ಹಾಕ್ಕೊಂಡು ಟೈ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ನೀವು ಬೆಲ್ಟು ಏನಾದರೂ ಸ್ಟೈಲ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಮೇಲೆ ಒಂದು ಸಿಲ್ವರ್ ಲೈನ್ಸ್ ಕೊಟ್ಟಿರ್ತಾರೆ, ನೋಡ್ಬೋದು ಸಿಲ್ವರ್ ಲೈನ್ಸ್ ಇದೆ. ಅಮೌಂಟು ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ನಾನು ಅಮೌಂಟ್ ಮರ್ತೋಗಿದ್ದೀನಿ. ಸೊ ಎಸ್, ಅಷ್ಟೇ ಇಷ್ಟು ಈ ಡ್ರೆಸ್ ಬಗ್ಗೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್.